ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ದುಬಾರಿಯಾಗಿದ್ದ ವ್ಯವಹಾರಗಳು ರೀಫ್ರೆನ್ಸ್ ಪುಟ ತ್ರೀ ತ್ರೀ ಟೂ ಫೈವ್ ಪುಟದ ಸಂಖ್ಯೆ ನೂರ ನಲವತ್ತೇಳು ನೂರ ನಲವತ್ತ ಎಂಟು ಯೋಹಾನನು ಅಚಾತುರ್ಯನಾಗಿ ನಡೆದುಕೊಂಡನು ಯೋಹಾನನು ರಾಜನ್ ರಾಜನನ್ನು ಮತ್ತು ರಾಣಿಯನ್ನು ಟೀಕೆ ಮಾಡುವುದರಲ್ಲಿ ತನ್ನ ಕರ್ತ ಕರ್ತವ್ಯವನ್ನು ಮೀರಿದನೋ ಇಲ್ಲವೋ ಎಂದು ಆತನ ನಡೆಯ ಬಗ್ಗೆ ನ್ಯಾಯಸ್ಥಾನದಲ್ಲಿ ಕುಳಿತುಕೊಂಡು ನಿರ್ಣಯಿಸುವುದು ನಮ್ಮ ಕೆಲಸವಲ್ಲ ಹೀಗಿದ್ದರೂ ಆತನು ತನ್ನ ಕರ್ತವ್ಯವನ್ನು ಮೀರಿದನೆಂದು ನಾವು ಆಲೋಚಿಸುವ ಪ್ರವೃತ್ತಿಯಲ್ಲಿರುವೆವು ಇದುವರೆಗೂ ನಾವು ತೀರ್ಮಾನಿಸಬಹುದಾಗಿರುವಂತೆ ಆ ಕಾಲದಲ್ಲಿ ಯೇಸು ಮತ್ತು ಅಪೋಸ್ತಲರಿಗೆ ಗಂಭೀರವಾದ ಆರೋಪಗಳನ್ನು ಹೊರಿಸಲು ಹಲವಾರು ಅಧಿಕಾರಿಗಳು ಇದ್ದರು ಇವರಲ್ಲಿ ಯಾರು ಯೋಹಾನನ್ನು ತೆಗೆದುಕೊಂಡ ಕ್ರಮವನ್ನು ಅನುಸರಿಸಿದ್ದರ ಯಾವ ಪುರಾವೆಗಳು ಸಿಗುವುದಿಲ್ಲ ಯೇಸುವು ಪಿಲಾತನ ಎದುರಿನಲ್ಲಿದ್ದನು ಅನಂತರ ಈ ಯರೋಧನ ಎದುರಿನಲ್ಲಿಯೂ ಇದ್ದನು ಆದರೂ ಯೋಹಾನನ್ನು ನುಡಿಯಲು ಉಚಿತವೆಂದು ಬಯಸಿದ ವಿಷಯವಾಗಿ ಆತನು ಒಂದು ಮಾತನ್ನಾದರೂ ಹೇಳಿರುವ ದಾಖಲೆಗಳು ಯಾವುದೂ ಇರುವುದಿಲ್ಲ ಪೌಲನು ವೈಯಕ್ತಿಕವಾಗಿ ಅಗ್ರಿಪನ ಹಾಗೂ ಫೆಲಿಕ್ಸನ ಅಲ್ಲದೆ ಆ ಸಮಯದಲ್ಲಿ ಪ್ರಮುಖರಾಗಿದ್ದ ಇತರರ ಮುಂದೆ ನಿಂತಿದ್ದನು ಚರಿತ್ರೆಯ ಪ್ರಕಾರ ಇವರಲ್ಲಿ ಕೆಲವರು ಅಪಕೀರ್ತಿಯುಳ್ಳ ಮನುಷ್ಯರಾಗಿದ್ದರು ಆದರೂ ಆತನು ಅವರ ವೈಯಕ್ತಿಕ ವಿಷಯವಾಗಿ ಯಾವ ಆಕ್ರಮಣವನ್ನು ಮಾಡಿರಲಿಲ್ಲ ಮತ್ತು ಆತನು ಮಾಡಿಕೊಂಡ ಒಂದೇ ಮನವಿ ಎಂದರೆ ಅದು ಅಗ್ರಿಪನ ಮುಂದಾಗಿತ್ತು ನೀನು ಮಾತ್ರವಲ್ಲದೆ ಇವತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಮತ್ತು ಈ ಹೇಳಿಕೆಗೆ ಇದು ಅಗ್ರೀಪನು ನೀಡಿದ ಉತ್ತರ ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯ ಸತ್ಯವೇದದ ಬೋಧನೆಯನ್ನು ನಾವು ಅರ್ಥ ಮಾಡಿಕೊಂಡಿರುವ ಹಾಗೆ ಲೋಕದಲ್ಲೆಲ್ಲ ಸಂಚರಿಸಿ ಪಾಪದ ವಿಷಯದಲ್ಲಿ ಗದರಿಸುವುದು ಕರ್ತನ ಜನರ ಕರ್ತವ್ಯವಲ್ಲ ಆದರೆ ಸುವಾರ್ತೆಯನ್ನು ಸಾರುವುದಾಗಿರುವುದು ನಾವು ನುಡಿಯಿಂದಲೂ ಮತ್ತು ನಮ್ಮ ಜೀವಿತದ ಮೂಲಕವಾಗಿಯೂ ಸಾರುವ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಅದು ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಇದನ್ನು ನಾವು ಒತ್ತಿ ಹೇಳುವ ಕಾರಣ ಕರ್ತನ ಜನರಲ್ಲಿ ಕೆಲವರು ಇಂತಹ ವಿಷಯಗಳಲ್ಲಿ ಕರ್ತನನ್ನು ಮತ್ತು ಅಪೋಸ್ತಲರನ್ನು ಅನುಸರಿಸುವ ಬದಲು ಯೋಹಾನನ ವಿಧಾನವನ್ನು ಅನುಸರಿಸುವ ಮನಸ್ಸುಳ್ಳವರಾಗಿರುವುದನ್ನು ನಾವು ಗಮನಿಸುತ್ತೇವೆ ಇಲ್ಲಿ ಅವರು ತಪ್ಪು ಮಾಡುತ್ತಿರುವರೆಂಬುವುದು ನಮ್ಮ ನಂಬಿಕೆ ಸುವಾರ್ತೆಯು ಕಳಿಸಲ್ ಕಳುಹಿಸಲ್ಪಟ್ಟಿರುವುದು ಜನರ ಹೃದಯಗಳನ್ನು ಒಡೆಯುವುದಕ್ಕಲ್ಲ ಆದರೆ ಒಡೆದ ಹೃದಯವನ್ನು ಕಟ್ಟುವುದಕ್ಕಾಗಿ ಅಂದರೆ ಈಗಾಗಲೇ ಒಡೆದು ಹೋಗಿರುವ ಹೃದಯವನ್ನು ಕಟ್ಟಿ ವಾಸಿ ಮಾಡುವುದಕ್ಕಾಗಿ ಪಾಪ ಮತ್ತು ಅದಕ್ಕೆ ಸಹಜವಾಗಿ ಬಂದಿರುವ ಶಿಕ್ಷೆಯು ಭಾರವಾದ ಸುತ್ತಿಗೆಯಂತಿದ್ದು ಅದು ಮಾನವರ ಹೃದಯಗಳನ್ನು ಒಡೆದು ಹಾಕಿರುವುದು ಈಗ ಸಮೀಪಿಸುತ್ತಿರುವ ಮಹಾ ಸಂಕಟದ ಕಾಲಗಳು ಲೋಕದವರೆಲ್ಲರ ಹೃದಯಗಳನ್ನು ಒಡೆದು ಹಾಕಲು ದೇವರು ಅನುಸರಿಸುವ ವಿಧಾನವಾಗಿದ್ದು ಅದು ಈ ಕಾಲವನ್ನು ಹಿಂಬಾಲಿಸಿ ಬರಲಿರುವ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ನಂದಮನಕ್ಕೆ ಸ್ವಾಂತಾನ ನೀಡುವ ಗಿಲ್ಯಾದಿನ ಮುಲಾಮಿನ ಔಷಧಿಯನ್ನು ಮತ್ತು ಅಲ್ಲಿ ಸಾಮಾನ್ಯವಾಗಿ ದೊರೆಯಲಿರುವ ಆಶೀರ್ವಾದಗಳನ್ನು ಹೊಂದಲು ಲೋಕದವರನ್ನು ಸ್ಥಿರಗೊಳಿಸುವ ಸಲುವಾಗಿರುವುದು ಯಾರು ಸುವಾರ್ತೆಯನ್ನು ಸುತ್ತಿಗೆಯಂತೆ ಬಳಸಿರುವರೋ ಅವರು ತಮ್ಮ ಕಾರ್ಯಭಾರದ ವಿಷಯವಾಗಿ ತಪ್ಪು ತಿಳುವಳಕೆ ಹೊಂದಿರುವರು ಯಾಕೆಂದರೆ ಶಿರಸ್ಸು ಮತ್ತು ದೇಹದಿಂದ ಕೂಡಿರುವ ಕ್ರಿಸ್ತನ ಕಾರ್ಯಭಾರದ ವಿಷಯವಾಗಿ ಓದುವುದು ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಮುಂತಾದುವುಗಳು